ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಇವತ್ತು ಸಮ್ಮರ್ ಸ್ಪೆಷಲ್ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋಣ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಇಂಗ್ರೀಡಿಯನ್ಸ್ ಫ್ರೆಂಡ್ಸ್ ನೋಡಿ, 1/4 ಕಪ್ ಚಿಲ್ಡ್ ಮಿಲ್ಕ್ ತಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಒಂದು ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ. ಇದು 1/4 ಕಪ್ಗಿಂತ ಕಮ್ಮಿನೇ ಇದೆ ಬೆಲ್ಲ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಯೂಸ್ ಮಾಡೋದಕ್ಕೆ ಅಂದರೆ ಸಕ್ಕರೆ ಸಹಿತ ಯೂಸ್ ಮಾಡ್ಬೋದು. 2 ಏಲಕ್ಕಿಕಾಯಿ ತಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಕರ್ಬೂಜ ಹಣ್ಣು ಸಿಪ್ಪೆ ಎಲ್ಲ ತೆಗೆದು ಬೀಜ ಎಲ್ಲ ತೆಗೆದು ಸಣ್ಣದಾಗಿ ರೀತಿ ಹಚ್ಚಿಟ್ಟಿದ್ದೀನಿ. ಒಂದು ಸ್ವಲ್ಪ ಐಸ್ ಕ್ಯೂಬ್ ತಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್ ನೋಡಿ, ಒಂದು ಮಿಕ್ಸಿ ಜಾರ್ಗೆ ಕರ್ಬೂಜ ಎಲ್ಲ ಹಾಕ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ಹಾಲು ಹಾಕ್ಕೊಳ್ಳಿ. ಫ್ರೆಂಡ್ಸ್ ಫ್ರೆಂಡ್ಸ್ ಚಿಲ್ಡ್ ಮಿಲ್ಕ್ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ಬೆಲ್ಲ ಹಾಕ್ಕೊಳ್ಳಿ, ನೀವು ಸಕ್ಕರೆ ಸಹಿತ ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಆಪ್ಷನಲ್ ಅದು. ಏಲಕ್ಕಿಕಾಯಿ, ಐಸ್ ಕ್ಯೂಬ್ ಇಷ್ಟೇ ಫ್ರೆಂಡ್ಸ್. ನೀರು ಹಾಕ್ಬೇಡಿ, ಇದೇ ಸಾಕು. ಈಗ ಗ್ರೈಂಡ್ ಮಾಡ್ಕೊಂಬರೋಣ. ಫ್ರೆಂಡ್ಸ್ ನೋಡಿ ಇಷ್ಟು ನುಣ್ಣಗಿದ್ರೆ ಸಾಕು ಫ್ರೆಂಡ್ಸ್. ಈಗ ಸರ್ವ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಒಂದು ಜ್ಯೂಸ್ ಗ್ಲಾಸ್ಗೆ ಫ್ರೆಂಡ್ಸ್ ನೋಡಿ, ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕರ್ಬೂಜ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಡಿ, ಇಲ್ಲಾಂದರೆ ಬೇಡ, ಸಾಕು. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಹೆಲ್ದಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದು. ಸಮ್ಮರ್ಗೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಸಾಕು. ಫ್ರೆಂಡ್ಸ್ ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕುಡಿಬೇಕಾದ್ರೆ ಈ ರೀತಿ ಸಿಗ್ತಾ ಇದ್ರೆ ಬಾಯಿ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಹಾಕ್ತಾ ಇದ್ದೀನಿ. ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಡಿ, ಇಲ್ಲಾಂದರೆ ಬೇಡ, ಸಾಕು. ಫ್ರೆಂಡ್ಸ್ ನೋಡಿ, ಫ್ರೆಂಡ್ಸ್ ಕರ್ಬೂಜ ಹಣ್ಣು ಜ್ಯೂಸ್ ರೆಡಿ ಆಗಿದೆ. ಸರ್ವ್ ಮಾಡಿದ್ದೀನಿ. ಸಮ್ಮರ್ ಸ್ಪೆಷಲ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.